ಆಯ್ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಪಿಜ್ಜಾ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಫುಲ್ ಆಫ್ ಐ ಪ್ರೋಟೀನ್ ಪಿಜ್ಜಾ ಅಂತಲೇ ಹೇಳ್ಬೋದು ಹಾಗೆ ಪಿಜ್ಜಾ ಅಂದ ತಕ್ಷಣ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತಲ್ಲ ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಪಿಜ್ಜಾಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ನಾನಿಲ್ಲಿ ನೆನ್ಸಿಟ್ಟಿರೋಂಥ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಎರಡು ಕಪ್ಪು ಇದಕ್ಕೆ ಬಳಸೋದಿಕ್ಕೂ ಮುಂಚೆ ನಾನು ತ್ರೀ ಅವರ್ಸ್ ನೆನೆಸಿಟ್ಟು ಆಮೇಲೆ ಎರಡು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಈರುಳ್ಳಿನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ನು ಅಷ್ಟೇ ಒಂದು ಕಪ್ಪಷ್ಟು ಕ್ಯೂಬ್ಸ್ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಮೂರು ಹಸಿಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಸ್ವಲ್ಪ ಕಸೂರಿ ಮೇಥಿ ನಾನಿಲ್ಲಿ ಮನೇಲೆ ಮಾಡಿದ್ದಂಥ ಮಯೋನೀಸ್ ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಕಪ್ ಮೊಸರು ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಚೀಸ್ನ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಕಪ್ಪಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ತೊಗೊಂಡಿದ್ದಂಥ ಪನ್ನೀರು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲು ಸ್ವಲ್ಪ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮ್ಯಾರಿನೇಟ್ ಆಗೋದಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ನಾನು ಈ ಪನ್ನೀರ್ನ ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೆ ಟೆನ್ ಮಿನಿಟ್ಸ್ ಆದಮೇಲೆ ನಾನಿವಾಗ ಸ್ಟವ್ ಮೇಲೆ ಒಂದು ಪ್ಯಾನ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡಿ ಈ ಮ್ಯಾರಿನೇಟ್ ಆಗಿರೋ ಪನ್ನೀರ್ನ ನಾನು ಅದ್ರ ಮೇಲೆ ಇಟ್ಟು ಎರಡು ಕಡೆನೂ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಪನ್ನೀರ್ ಗೋಲ್ಡನ್ ಬ್ರೌನ್ ಆದ್ಮೇಲೆ ನಾನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದೀನಿ ಹಾಗೆ ಅದೇ ಪ್ಯಾನ್ಗೆ ನಾನು ತೊಗೊಂಡಿದ್ದಂಥ ಕ್ಯಾಪ್ಸಿಕಮ್ನ ಹಾಕಿ ಅದ್ರ ಮೇಲೆ ಒಂದು ಎರಡು ಡ್ರಾಪ್ ಅಷ್ಟು ಆಯಿಲ್ನ ಹಾಕಿ ಹಾಗೆ ಅದ್ರ ಮೇಲೆ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿ ಅದನ್ನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಅದಾದ್ಮೇಲೆ ಅದನ್ನು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡಿ ಅದೇ ಪ್ಯಾನ್ಗೆ ನಾನು ತೊಗೊಂಡಿದ್ದಂಥ ಈರುಳ್ಳಿನೂ ಹಾಕಿ ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದರೆ ಪಿಜ್ಜಾ ಮೇಲೆ ಟಾಪಿಂಗ್ ಮಾಡಿದಾಗ ಅದು ತಿನ್ನೋವಾಗ ನಮಗೆ ಪೂರ್ತಿ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ಇವಾಗ ನಾನು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರೋಂಥ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ ಎರಡು ಕಪ್ ಅಷ್ಟು ಇದಕ್ಕೆ ಬಳಸೋದಕ್ಕೂ ಮುಂಚೆ ತ್ರೀ ಅವರ್ಸ್ ಅಷ್ಟು ನೆನೆಸಿಟ್ಟರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ನಾನು ತಗೊಂಡಿದ್ದಂಥ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಹಾಗೆ ರುಚಿಗೆ ನೋಡಿಕೊಂಡು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡಬೇಕಾದ್ರೆ ನಾನು ನೀರನ್ನ ಹಾಕ್ತಾ ಇಲ್ಲ ನಾನಿಲ್ಲಿ ಇವಾಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಪೂರ್ತಿ ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು ಹಾಗೆ ತರಿ ತರಿ ಇರಬಾರ್ದು ಪೂರ್ತಿ ಫೈನ್ ಪೇಸ್ಟ್ ಆಗಿ ಇರಬೇಕು ಇದೇನಾದ್ರೂ ತುಂಬ ನೀರಾದರೆ ನಮಗೆ ಪಿಜ್ಜಾ ಬೇಸ್ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಹಾಗೆ ನಾನು ಗ್ರೈಂಡ್ ಮಾಡೋವಾಗ ಮೊಸರು ಹಾಕಿ ಗ್ರೈಂಡ್ ಮಾಡಿರೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನಾನಿಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ನೀರು ಹಾಕಿಲ್ಲ ಇವಾಗ ನಮ್ಮ ಪಿಜ್ಜಾ ಬೇಸು ರೆಡಿ ಆಯಿತು ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮಿನಿ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಈ ಪ್ಯಾನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ನಾರ್ಮಲ್ ದೋಸೆ ಪ್ಯಾನನ್ನು ಬೇಕಾದರೆ ಮಾಡ್ಕೋಬೋದು ಇವಾಗ ರೆಡಿಯಾಗಿರೋವಂಥ ನಮ್ಮ ಹೆಸ್ರು ಬೇಳೆ ಬ್ಯಾಟರ್ನ ನಾವು ನಾರ್ಮಲಾಗಿ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕ್ತೀವಲ್ಲ ಅದೇ ಥರನೇ ಚಿಕ್ಕದಾಗಿ ದೋಸೆ ಹಾಕ್ತಾಯಿದ್ದೀನಿ ಆದರೆ ಇದ್ರ ಕನ್ಸಿಸ್ಟೆನ್ಸಿ ಬಂದು ನಾವು ಉತ್ತಪ್ಪ ಮಾಡ್ತೀವಲ್ಲ ಅಷ್ಟು ತಿಕ್ಕಾಗಿರಬೇಕಿದು ಯಾಕಂದರೆ ಇದನ್ನು ನಾವು ಪಿಜ್ಜಾಗೆ ಬೇಯಿಸಾಗಿ ಬಳಸ್ತಿರೋದ್ರಿಂದ ಇದು ಸ್ವಲ್ಪ ದಪ್ಪನೇ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಈ ಪಿಜ್ಜಾ ಬೇಸ್ನ ನಾನು ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಇದ್ದೀನಿ ಇವಾಗ ಎರಡು ಕಡೆನೂ ಇದು ಮೇಲೆ ನಾನು ತೊಗೊಂಡಿದ್ದಂಥ ಪಿಜ್ಜಾ ಸಾಸ್ನ ಹಾಕ್ತಾಯಿದ್ದೀನಿ ದೇ ನಾನು ಮನೇಲೆ ಮಾಡಿದ್ದಂಥ ಮಯೋನಿ ಸಾಸ್ನೂ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಯಾಗಿಯೂ ಇರುತ್ತೆ ಹಾಗೆ ನೀವು ಟಾಪಿಂಗ್ಸಿಗೆ ಯಾವ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಹಾಗೆ ನಾನು ಗ್ರೇಟ್ ಮಾಡಿಟ್ಟಿರೋಂಥ ಹಾಗೆ ನಾನು ಗ್ರೇಟ್ ಮಾಡಿಟ್ಟಿರೋಂಥ ಚೀಸ್ನೂ ಹಾಕ್ತಾಯಿದ್ದೀನಿ ಚೀಸ್ ಲವರ್ಸ್ ಯಾರಾದರೂ ಇದ್ದರೆ ಚೀಸ್ನ ತುಂಬ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಮೆಲ್ಟ್ ಆದಮೇಲೆ ಹಾಗೆ ನಾನು ಇದ್ರ ಮೇಲೆ ನಾನು ಫ್ರೈ ಮಾಡಿಟ್ಟಿದ್ದಂಥ ಪನ್ನೀರ್ನೂ ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಅಷ್ಟೇ ಯೂಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಟೊಮೊಟೊ ಅಥವಾ ಕಾರ್ನ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ನಾನು ಫ್ರೈ ಮಾಡಿಟ್ಟಿದ್ದಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ನಾನು ಫ್ರೈ ಮಾಡಿ ಈರುಳ್ಳಿನೂ ಇದ್ರ ಮೇಲೆ ಟಾಪಿಂಗ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಅಂಥ ಚೀಸ್ನ ಲಾಸ್ಟಲ್ಲಿ ಟಾಪಿಂಗಿಗೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇದು ಮೆಲ್ಟ್ ಆದಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಚೀಸ್ನ ಹಾಕಿ ನಾನು ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಇದನ್ನೆಲ್ಲ ಹಾಕಿದ್ದಾದ್ಮೇಲೆ ಇದ್ರ ಮೇಲೆ ಒಂದು ನೀಟನ್ನ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ನಾನಿದು ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ತ್ರೀ ಮಿನಿಟ್ಸ್ ಆದಮೇಲೆ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಚೀಸ್ ಪೂರ್ತಿಯಾಗಿ ಮೆಲ್ಟ್ ಆಗಿತ್ತು ತುಂಬಾ ಚೆನ್ನಾಗಿ ಇತ್ತು ಹಾಗೆ ಇವಾಗ ರೆಡಿಯಾಗಿರೋಂಥ ಪಿಜ್ಜಾನ ಮಯೋನಿಸ್ ಸಾಸ್ ಹಾಗೆ ಟೊಮೊಟೊ ಕಿಚಪ್ ಜೊತೆ ಸರ್ವ್ ಮಾಡಿದ್ರೆ ಹಾಗೆ ಟೇಸ್ಟಿಯಾಗಿರೋ ಮೂಮ್ ದಾಲ್ ಪಿಜ್ಜಾ ರೆಡಿಯಾಗಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್